मंगलूर बॉडी बिल्डर्स सूपर वेरी गुड नोडे बाइसेप्स नोडे हिंग इरबारदु इतर इरबार इवरु वर्कआउट माडी माडी इल्ली जास्ती वर्क आगिदे ओके कल्तकोळ्ळि नीवु नीवु एनु माडलिल्ल अंद्रू परवागिल्ल इतर कूदलु बेळेसिकोळ्ळि बॉडी बिल्डर अनुकोंबिडुत्तारे ಆಕ್ಚುಲಿ ಇವರ ಜೊತೆ ನಾವು ರಿಮೋನ್ ಅನ್ನು ಕರೆಸಿಬಿಟ್ಟು ಡಿಪ್ಸ್ ಹೊಡೆಯೋಣ ಅಂತ ಅನ್ಕೊಂಡ್ವಿ ಆದ್ರೆ ರಿಮೋಟ್ ಡಿಪ್ಸ್ ಹೊಡೆದ್ರೆ ಸ್ಟೇಜ್ ಒಳಗೆ ಹೋಗ್ಬಿಡುತ್ತೆ ಅದಕ್ಕೆ ಬೇಡ ಅಂದ್ಬಿಟ್ಟು ನಿಮ್ಮದೆಲ್ಲ ಸಿಕ್ಸ್ ಪ್ಯಾಕ್ಸ್ ನಮ್ಮದೆಲ್ಲ ಫ್ಯಾಮಿಲಿ ಪ್ಯಾಕ್ ಒಟ್ಟಲ್ ಪ್ಯಾಕ್ ಇದ್ಯಾ ಶಿ ಇಸ್ ವೆಲ್ ಪ್ಯಾಕ್ಡ್ ಓಕೆ ನಮ್ಮ ನಾಯ್ಸ್ ಪೊಲ್ಯೂಷನ್ ಹೋಗಿ ವರ್ಕೌಟ್ ಮಾಡಿ ಸಾಕು ಇವತ್ತಾದರೂ ಕರೆಕ್ಟ್ ಆಗಿ ಹಾಡು ಹೇಳಿ ಓಕೆ मिस्टर लोकेश मन वर्क बंद हुड़गीर मुंदे वर्कआउट मिस्टर लंकेश नोडी नंबोदु देवर्न आद्रे नावु नंबोदु बेवर्न जिम अंद्रे एनु अंद्रे जिम वर्कआउट जग आद्रे इनकेल्लोरिगे वर्कआउट आगुत्ता अंत नोडक होगो जग ನಮ್ಮ ರಿಮೋ ಜಿಮ್ಗೆ ಹೋಗೋದು ನೋಡಿದಿರಾ ಅಯ್ಯೋ ಅದ್ಭುತ ರೀ ಆಕ್ಚುಲಿ ಜಿಮ್ಗೆ ಹೋಗೋದನ್ನ ನೋಡೋದಕ್ಕೆ ಒಂದು 10 ಜನ ಹುಡುಗರು ನಿಂತಿರ್ತಾರೆ ರಿಮೋ ಜಿಮ್ಗೆ ಹೋಗಬೇಕಾದ್ರೆ ಏನು ಟ್ರ್ಯಾಕ್ ಸೂಟ್ ತಗೊಳ್ಳೋದೇನು ಬೆವರು ಬಂದ್ರೆ ಹೊರಿಸ್ಕೊಳ್ಳೋದಕ್ಕೆ ಟರ್ಕಿ ಟವಲ್ ಅದು ಆಕ್ಚುಲಿ ಆ ಟರ್ಕಿ ಟವಲ್ನನ್ನು ಟರ್ಕಿಯಿಂದನೇ ತರಿಸ್ಕೊಂಡ್ರು ರಿಮೋ ರಿವರ್ಸ್ ಮಾಡಬೇಕು ಅಂತದೆ ನೀವು ಆಡಬೇಕು ಅವರು ವರ್ಕೌಟ್ ಮಾಡಬೇಕು ಯಾರು ಬೇಡ ನಾನು ವರ್ಕೌಟ್ ಮಾಡ್ರೆ ಪರವಾಗಿಲ್ಲ ಅವರು ಆಡೋದನ್ನ ಮಾತ್ರ ನಾನು ಕೇಳಕಾಗಲ್ಲ ರಿಮೋ ಏನು ಅಂದ್ರೆ ಬೆಳಗ್ಗೆ ಜಿಮ್ ಗೆ ಹೋಗಬೇಕಂದ್ರೆ ರಾತ್ರಿನೇ ರೆಡಿ ಆಗಿಬಿಟ್ಟಿರ್ತಾರೆ ಪೌಡರ್ ಬಳಕೊಳ್ಳೋದೇನೋ ಲಿಪ್ಸ್ಟಿಕ್ ಹಾಕೊಳ್ಳೋದೇನೋ ಸಾಕ್ ಸಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ ಆಹಾ ಬೆಳಗ್ಗೆ ಎದ್ದು ಹೋಗಬೇಕು 6 ಗಂಟೆಗೆ ಅಲಾರಂ ಇಡಬೇಕು ಏನಾದರೂ ಮಾಡಿ ನನ್ನ ಮಗನ ಜಿಮ್ ಗೆ ಹೋಗ್ಬಿಟ್ಟು ಒಂದು 500 ಡಿಪ್ಸ್ ಹೊಡಿಬೇಕು ಅಂತ ರೆಡಿ ಆಗಿರ್ತಾರೆ ಬೆಳಗ್ಗೆ ಅಲಾರಂ ಹೊಡ್ಕೊಂಡಿದ್ದೋ ಹೊಡ್ಕೊಂಡಿದ್ದೋ ನನ್ನ ಮಗನ ಕೈ ಅಲಾರಂ ಮೇಲೆ ಹೋಗ್ಬಿಟ್ಟು ಡಿಪ್ಸ್ ಹೊಡಿತಾ ಇರುತ್ತೆ ಐ ನೋ ಯು ಯಾ ಇವರಿಗೋಸ್ಕರ ಪಾಪ ಜಿಮ್ ಕಾದು ಕಾದು ನನ್ನ ಪ್ರೀತಿಯ ರಾಮು ಕ್ಲೈಮ್ಯಾಕ್ಸ್ ತರ ಹೋಗಿರುತ್ತೆ ಎದ್ದೇಳು ಮಂಜುನಾಥ ಎದ್ದೇಳು ಮಂಜುನಾಥ ಅಂತ ಹೇಳ್ತಾ ಇದ್ರು ಟೈಮ್ 9 ಗಂಟೆ ಆಗಿರುತ್ತೆ ಒಂದರ ಮುಕ್ಕಾಲ ಮುಕ್ಕಾಬಲ ನಾನು ಜಿಮ್ ಗೆ ಬರಲ್ಲ ಅಷ್ಟೇ ಮಿಸ್ಟರ್ ಲಂಕೇಶ್ ಪ್ಲೀಸ್ ಟೆಲ್ ಮಿ ನೀವು ಯಾವ ಯಾವ ತರ ವರ್ಕೌಟ್ ಮಾಡ್ತೀರಾ ನಮ್ದೆಲ್ಲ ಏನು ವರ್ಕೌಟ್ ಇಲ್ಲಪ್ಪ ಓನ್ಲಿ ಡಯಟ್ ಡುಯಟ್ ಡಯಟ್ ಡುಯಟ್ ಸರಿ ಏನೇನಿದೆ ನಿಮ್ಮ ಡಯಟ್ ಅಲ್ಲಿ ಸ್ವಲ್ಪ ಬುಡಿ ನಮ್ಮ ಡಯಟ್ ಏನಿಲ್ಲ 5 ಲೀಟರ್ ಹಾಲು 1 ಡಜನ್ ಮೊಟ್ಟೆ 3 ಬಾಟಲ್ ಎನರ್ಜಿ ಡ್ರಿಂಕ್ ಹಲೋ ಹಲೋ ಇದು ಡಯಟಿಂಗ್ ಅಲ್ಲ ಡೈ ಈಟಿಂಗ್ ಇದು ಸೋ ವೀಕ್ಷಕರೇ ನಿಮಗೆಲ್ಲ ಗೊತ್ತಾಗಿದೆ ಇವತ್ತಿನ ನಮ್ಮ ಟಾಪಿಕ್ ಜಿಮ್ ಫಿಟ್ನೆಸ್ ಅಂತ ಮನೆಯಲ್ಲಿ ಕೂತಿರುವಂತ ಎಲ್ಲಾ ವೀಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ಇದೀವಿ ಬಂದಿರುವಂತ ಎಲ್ಲಾ ಬಂಧುಗಳಿಗೆ ಸ್ವಾಗತವನ್ನ ಕೋರ್ತಾ ಇದೀವಿ ನೀವು ನೋಡ್ತಾ ಇದೀರಾ ರಾಮರಾಜ್ ಬನಿಯನ್ ಅರ್ಪಿಸುವ ಮಜಾ ಟಾಕಿ ಸ್ಕೋಪ್ ಅವರ್ಡ್ ಬೈ ಯೂನಿಬಿಕ್ ಕುಕೀಸ್ ಅಂಡ್ ಇಂಪೀರಿಯಲ್ ಬ್ಲೂ ಸೂಪರ್ ಹಿಟ್ ಮ್ಯೂಸಿಕ್ ಸೀರೀಸ್ ಇವತ್ತಿನ ಟಾಪಿಕ್ ಜಿಮ್ ಸೋ ನಾನು ಇವತ್ತು ಮಜಾ ಟಾಕೀಸ್ ಅಲ್ಲಿ ಜಿಮ್ ಬಗ್ಗೆ ಮಾತಾಡ್ತಾ ಇದೀನಿ ಅಂದ ತಕ್ಷಣ ವಾ ಸೂಪರ್ ಸರ್ ನಾನು ಬರಬೇಕು ಅಂತಂದ್ರು ಒಬ್ಬ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಬಿಡ್ತೀನಿ ಯಾರು ಅಂದ್ರೆ ನನ್ನನ್ನ ಟ್ರೈನ್ ಮಾಡ್ತಾ ಇರೋದು ಅಂದ್ರೆ ನನಗೆ ಬಾಡಿ ಬಿಲ್ಡಿಂಗ್ ವರ್ಕೌಟ್ ಎಲ್ಲ ಹೇಳ್ಕೊಡ್ತಾ ಇರೋ ನನ್ನ ಕೋಚ್ ಬಂದಿದ್ದಾರೆ ದೀಪಕ್ ಸೋ ವಾರ್ಮ್ ವೆಲ್ಕಮ್ ಟು ದೀಪಕ್ ಹಲೋ ಮಿಸ್ಟರ್ ದೀಪಕ್ ಹೇಳಿ ಸರ್ ನಿಮ್ಮ ಜಿಮ್ ಗೆ ಎಂದೆಂತವರು ಬರ್ತಾರೆ ಸರ್ ಜಿಮ್ ಗೆ ಎಲ್ಲಾ ತರದವರು ಬರ್ತಾರೆ ಸರ್ ಅದರಲ್ಲಿ ಏಜ್ ಲಿಮಿಟ್ಸ್ ಅಂತ ಏನಿಲ್ಲ ಬರ್ತಾರೆ ಬಂದ ಯಾರು ಸ್ಟಾರ್ಟ್ ಮಾಡಲ್ಲ ಅಷ್ಟೇ ನಾಳೆ 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 ಅಂತ ಹೇಳ್ತಾ ಇರ್ತಾರೆ ನಾಳೆ ಅನ್ನೋದು ಯಾವತ್ತೂ ಬರಲ್ಲ ಯಾರಿಗೂ ಏನೋ ನಮ್ಮ ಮಿಸ್ಟರ್ ಲೋಕೇಶ್ ಬಗ್ಗೆನೇ ಹೇಳ್ದಂಗ ಇದೆಯಲ್ಲ ಇಲ್ಲ ಸರ್ ಇಲ್ಲ ಸರ್ ಅವರು ರೆಗ್ಯುಲರ್ ಆಗಿ ಬರ್ತಾ ಇರೋದ್ರಿಂದ ಅವರ ಡೆಡಿಕೇಶನ್ ಇಂದ ಇವತ್ತು ಆ ತರ ಇದ್ದಾರೆ ಅಷ್ಟೇ ನೆಕ್ಸ್ಟ್ ಫ್ಯೂಚರ್ ನೆಕ್ಸ್ಟ್ ಸಿಕ್ಸ್ ಪ್ಯಾಕ್ಸ್ ಅಲ್ಲಿ ಬಂದು ನಿಂತ್ಕೊಂತಾರೆ ಸರ್ ನಿಮ್ಮ ಮುಂದೆ ಆ ಸಿಕ್ಸ್ ಪ್ಯಾಕ್ಸ್ ಅಂದಿದ ತಕ್ಷಣ ನಗುನಲ್ಲೇ ಸಿಕ್ಸ್ ಪ್ಯಾಕ್ಸ್ ನೋಡ್ಬಿಟ್ಟು ಸರ್ ಪ್ಯಾಕ್ ಬರೋದು ಇಲ್ಲಿ ಇಲ್ಲಲ್ಲ ಸೋ ಮತ್ತೊಮ್ಮೆ ದೀಪಕ್ ಮಜಾ ಟಾಕೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಮುಗಿಸ್ಕೊಂಡು ಜಿಮ್ಗೆ ಬರ್ತೀನಿ ವರ್ಕೌಟ್ ಮಾಡೋಣ ಖಂಡಿತ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೃಜನ್ ಮಾಮ ಸೃಜನ್ ಮಾಮ
ಬಂದ್ಲಪ್ಪ ನಮ್ಮ ಟಾರ್ಚರ್ ಶ್ರಾವಣಿ. ಅಮ್ಮ ಹೆಂಗಿದ್ಯಮ್ಮ ನಿನ್ನ ಕಿಂದರಿ ಜೋಗಿ ತಂಡ ತಂಡ ಕೂಲ್ಕೂಲು? ನಮ್ಗೇನ್ ಕಮ್ಮಿ, ಹೊತ್ತ ತುಕ್ತುತ್ತು ಟೈಮ್ ಸಿಕ್ಕಾಗ ಬಣ್ಣದ ತಗಡಿನ ತುತ್ತೂರಿ ಆಟ ಆಡ್ಕೊಂಡ್ ಸುಖವಾಗಿದ್ವಿ. ಏನ್ ಲೈಫ್ ನೋಡ್ರಿ ಆರಾಮಾಗಿ. ಹಾ ಹೊಲೆ ಕ್ವಶನ್ ಮಾರ್ಕ್ ಇವತ್ತೇನು ಕ್ವಶನ್ಸ್ ಇಲ್ವಾ ನಿಂದು? ಇಲ್ಲೇ ಇರುತ್ತಾ ಸೃಜಮ್ಮ. ಕ್ವಶನ್ ನಂಬರ್ 1, ಒಬ್ಬ ಮನುಷ್ಯ 8 ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡದೆ ಇರಕ್ಕಾಗುತ್ತಾ? ವಾಟ್ ಇಸ್ ದಿಸ್ ಐ ಟೆಲ್ ಯು. ಹಾ 8 ದಿನ ಏನಾದರೂ ನಿದ್ದೆ ಮಾಡದೆ ಮನುಷ್ಯ ಹಂಗೆ ಇದ್ರೆ ಅಷ್ಟೇ ಹೊಗೆ ಹಾಕೊಂಡ್ಬಿಡ್ತಾನೆ, ಚಾನ್ಸೇ ಇಲ್ಲ. ನೀವ್ ಹೇಳಿದ ಅಪೋಸಿಟ್ ಆಗುತ್ತೆ, ಚಾನ್ಸೇ ಇದೆ. ಯಾಕೆಂದ್ರೆ ನನ್ನ ಫ್ರೆಂಡ್ 8 ವರ್ಷದಿಂದ ದಿನ ನಿದ್ದೆನೆ ಮಾಡಲ್ಲ. 8 ವರ್ಷ ದಿನ ನಿದ್ದೆ ಮಾಡಿಲ್ವಾ? ಹೆಂಗೆ ಬದುಕಿದನವನು? ಯಾಕೆಂದ್ರೆ ಅವನು ದಿನದಲ್ ಮಲ್ಗಲ್ಲ, ರಾತ್ರಿ ಹೊತ್ತು ಮಲ್ಗೋದು. ಹೋಗ್ಲಿ ಬಿಡಿ, ಕ್ವೆಶನ್ ನಂಬರ್ 2. ಓಕೆ, ನಾಕ್ ಸತಿ ತಿರುಗಿ ನೋಡೋಣ. ನಾಕ್ ಸತಿ ತಿರ್ಬೇಕಾ? ಏ ಸುಮ್ನೆ ಹಂಗೆ ತಿರುಗ್ತಾ ಇದ್ರೆ ತಲೆ ಸುತ್ತ ಬಂದು ಬಿದೋಗ್ಬಿಡ್ತೀನಿ. ಭೂಮಿ ಯಾವಾಗ್ಲೂ ತಿರುಗ್ತಾ ಇರತ್ತಲ್ವಾ? ಹೌದು, ಭೂಮಿ ತಿರುಗ್ತಾ ಇರತ್ತೆ. ನಾವೆಲ್ಲಿರೋದು? ಭೂಮಿ ಮೇಲೆ. ಮತ್ತೆ ನಮಗೆ ಯಾಕೆ ತಲೆ ಸುತ್ತ ಬರಲ್ಲ? ತಲೆ ತಿಂತಾಯಿದ್ದಾಳ ಅಷ್ಟೊತ್ತಿಂದ. ಇಂಥವ್ರು ಇರೋದ್ರಿಂದನೇ ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೋಬೇಕು, ದೇವ್ರೇ ಇಂಥವ್ರಿಂದ ನನ್ನ ಕಾಪಾಡಪ್ಪ ಅಂತ. ಕರೆಕ್ಟ್. ದೇವ್ರದೇನ್ ಕೆಲಸ? ದೇವ್ರದೇನ್ ಕೆಲಸ ನಾ ಹೇಳಿಲ್ವಾ, ನಮ್ಮಂಥವ್ರನ್ನ ಕಾಪಾಡೋದು. ಮತ್ತೆ ದೇವಸ್ಥಾನಕ್ಕೆ ಬೀಗ ಹಾಕ್ತಾರೆ ಯಾಕೆ? ದೇವಸ್ಥಾನಕ್ಕೆ ಯಾಕೆ ಬೀಗ ಹಾಕ್ತಾರೆ? ದೇವ್ರಿಗೆ ತನ್ನನ್ನು ತಾನೇ ಕಾಪಾಡ್ಕೊಳಕ್ಕಾಗಲ್ವಾ? ಇವಳು ಹಿಂಗೆ ಮಾತಾಡ್ತಾ ಇದ್ರೆ ನಾನು ಎಲ್ಲಾದ್ರೂ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕ್ರಿ. ಇನ್ನೊಂದು ಕ್ವಶನ್, ಇನ್ನೊಂದು ಕ್ವಶನ್. ಏನು? ಹುಟ್ಟಿದವರೆಲ್ಲ ಸಾಯ್ಲೇಬೇಕು ತಾನೆ? ಹೌದಮ್ಮ, ಅದು ಪ್ರಕೃತಿ ನಿಯಮ, ಹುಟ್ಟಿದವರೆಲ್ಲ ಸಾಯ್ಲೇಬೇಕು. ಮತ್ತೆ ಕೊನೆಯಲ್ಲಿ ಸತ್ತವ್ರಿಗೆ ಯಾರು ತಿಥಿ ಮಾಡೋರು? ಈಗ ಕೊನೆಯಲ್ಲಿ ಸತ್ತವ್ರಿಗೆ ಯಾರು ತಿಥಿ ಮಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ನಿನ್ನ ಪ್ರಶ್ನೆ ಕೇಳಿ ಕೇಳಿ ನಾನು ಸತ್ತರೆ ನನ್ನ ತಿಥಿ ಯಾರು ಮಾಡ್ತಾರೆ ನನಗೆ ಗೊತ್ತಾಗ್ತದೆ. ಅಮ್ಮ ನಿನ್ನ ಕೈ ಮುಗಿತೀನಿ, ಪ್ಲೀಸ್ ಹೋಗು, ಎಕ್ಸಾಮ್ ಓದ್ಕೊಳಮ್ಮ ನೀನು. ನಾನೇನೋ ಎಕ್ಸಾಮ್ ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ, ನೀವು ನನ್ನ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಆಗಲ್ಲ, ಹೋಗಿ. ಸುಮ್ಮನೆ ಯಾರಾದರೂ ಉಗಿದ್ರೆ ಉಗಿಸ್ಕೋಬೋದು, ಈ ಥರ ಕ್ಯಾಕರ್ಸ್ ಮಕ್ಕುಗಿದ್ರೆ ಏನು ಮಾಡ್ಬೇಕು ಗೊತ್ತಿಲ್ಲ. ಬಂದು ಏನಾಯ್ತು, ಬೌಲಿಂಗ್ ಮಾಡ್ತಾ ಇದೀಯಾ? ರೀ, ನಂಗೆ ಅರ್ಜೆಂಟ್ ಆಗಿ 75,000 ರೂಪಾಯಿ ಬೇಕು. ನಂಗೂ ಅರ್ಜೆಂಟ್ ಆಗಿ 1 ಲಕ್ಷ ಬೇಕು, ಕೊಡು. ಸರಿ, ಇವಾಗ 75,000 ರೂಪಾಯಿ ಯಾಕೆ ಬೇಕು? ನಾನು ಫುಲ್ ಟೈಟ್ ಜಿಮ್ ಸೇರ್ಕೊಳ್ಳೋಣ ಅಂತಿದ್ದೀನಿ. ಫುಲ್ ಟೈಟ್ ಆಗೋದಕ್ಕೆ 250 ರೂಪಾಯಿ ಸಾಕಣೆ, 75,000 ಯಾಕೆ? ನೀ ಫುಲ್ ಟೈಟ್ ಅಲ್ಲ, ಜಿಮ್ ಹೆಸರು ಫುಲ್ ಟೈಟ್ ಜಿಮ್ ಅಂತ. ಫುಲ್ ಟೈಟ್ ಜಿಮ್? ಏನೇ ಅದು ಹೆಸರೇ ಅಷ್ಟು ವಿಚಿತ್ರವಾಗಿದೆ. ಆ ಜಿಮ್ ಅಲ್ಲಿ ನಾವೇನಾದ್ರೂ ವರ್ಕೌಟ್ ಮಾಡಿದ್ರೆ ಫುಲ್ ಬಾಡಿ ಟೈಟ್ ಆಗಿ ಟೋನ್ ಅಪ್ ಆಗ್ಬಿಡುತ್ತೆ ಗೊತ್ತಾ? ನೋಡು, ನೀನು ಜಾಸ್ತಿ ಟೈಟ್ ಆಗ್ಬೇಡ, ಜಾಸ್ತಿ ಟೈಟ್ ಆದ್ರೆ ನೀನು ರೈಟ್ ಆಗ್ಬಿಡ್ತೀಯ. ಸೇಫ್ಟಿ, ಆರಾಮಾಗಿರ್ಬೇಕು. ನೋಡು, 75,000 ರೂಪಾಯಿ ಕೊಟ್ಬಿಟ್ಟು ಜಿಮ್ಗೆ ಸೇರೋ ಬದಲು ನೀನು ಮನೆಯಲ್ಲೇ ಎಲ್ಲ ವರ್ಕೌಟ್ ಮಾಡ್ಬೋದಲ್ಲಮ್ಮ. ಇಲ್ಲ ರೀ, ಅದು ಅಂತಿಂತ ಜಿಮ್ ಅಲ್ಲ. 75,000 ರೂಪಾಯಿ ಕೊಟ್ರೆ ಎಲ್ಲ ಆಟೋಮೆಟಿಕ್ ಆಗ್ಬಿಡುತ್ತೆ ಗೊತ್ತಾ? ಎಲ್ಲ ಆಟೋಮೆಟಿಕ್ ಆಗಬಿಡುತ್ತಾ? ಅಂದ್ರೆ ನೀನೇನು ಮಾಡಂಗಿಲ್ಲ. ನಾನೇನು ಮಾಡೋ ಹಾಗಿಲ್ಲ. ಇನ್ನೇನು, ನೀನೇನು ದನ ಕಾಯಕ್ ಹೋಗ್ತೀಯ? ಏನು ಮಾಡಂಗಿಲ್ಲ ಅಂದ್ರೆ ಸ್ವಲ್ಪ ಹೇಳೋವರೆಗೂ ಕೇಳಿಸ್ಕೊಳ್ತೀರಾ? ಹೇಳಿ ಹೇಳಿ ಹೇಳಿ. ಆಟೋಮ್ಯಾಟಿಕ್ ಜಿಮ್, ಓಕೆ. ನಾನು ಏನಾದರೂ ಹೋಗಿ ಸೈಕ್ಲಿಂಗ್ ಮೇಲೆ ನಿಂತರೆ ನಾನು ಪೆಡ್ಲಿಂಗ್ ಮಾಡೋ ಹಾಗಿಲ್ಲ, ಅದೇ ಮಾಡಿಸುತ್ತೆ. ಓಹೋ, ಎಷ್ಟು ದೂರ ಕರ್ಕೊಂಡು ಹೋಗುತ್ತೆ? ಅಲ್ಲೇ ಇರ್ತೀನಿ, ಎಕ್ಸರ್ಸೈಸ್ ಆಗುತ್ತೆ. ಎಷ್ಟು ಇರುತ್ತಲ್ಲ, ವಾಹ್. ಆಟೋಮ್ಯಾಟಿಕ್ ಬೇರೆ ಬೇರೆ ಇನ್ನೇನು ಮಾಡಿಸುತ್ತೆ? ವೆಯ್ಟ್ ಲಿಫ್ಟಿಂಗ್. ಸುಮ್ಮನೆ ಕೈಯಲ್ಲಿ ವೆಯ್ಟ್ ಇಟ್ಕೊಂಡ್ರೆ ಸಾಕು, ಅದಷ್ಟಕ್ಕದೇ ಎತ್ತಿಸ್ಬಿಡುತ್ತೆ ರೀ. ವಾವ್, ಅಮೇಜಿಂಗ್. ಎಲ್ಲ ಅದೇ ಮಾಡ್ಬಿಡುತ್ತೆ, ನಾವೇನು ಮಾಡಂಗಿಲ್ಲ. ಮತ್ ದುಡ್ಡು ಅದೇ ಕೊಟ್ಕೊಂಡ್ಬಿಡಿ. ಅದೊಂದು ಮಾತ್ರ ನಾವೇ ಕೊಡ್ಬೇಕು, ನಾನು ಅಂದ್ರೆ ನೀವು ಕೊಡ್ಬೇಕು. ಇದೊಂದು ಸರಿ ಇಲ್ಲ ನೋಡಿ ರಾಣಿ. ನೋಡು, ನೀನು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಎಷ್ಟು ಚೆನ್ನಾಗಿದೆ, ಯಾಕೆ ಜಿಮ್ ಮಾಡ್ಬೇಕು ಅನ್ನೋ ಬುದ್ಧಿ ಎಲ್ಲ ಬಂತು ನಿನ್ಗೆ? ನಿಮ್ಮಿಂದಾನೆ ಬಂದಿದ್ದು. ಮುಂಚೆ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ರಿ ನೀವು. ನಾವು ಮದ್ವೆ ಹೊಸದ್ರಲ್ಲಿ ಹನಿಮೂನ್ಗೆ ಅಂತ ಹೋಗಿದ್ವಿ ಇಂದು. ಅಲ್ಲಿ ಬನ್ನಿ, ಊರೆಲ್ಲ ತೋರಿಸಿ ಅಂತ ಹೇಳಿದ್ರೆ, ಬೇಡ ಚಿನ್ನ, ನಾವಿಬ್ರು ರೂಮಲ್ಲೇ ಇರೋಣ, ನಿನ್ ಮುಖ ನೋಡ್ತಾನೆ ಇರ್ಬೇಕು ಅಂತಾನೆ ನಾನು ಇಲ್ಲೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಿದ್ರು ಗೊತ್ತಾ? ಒಂದ್ ನಿಮಿಷ, ಅದು ಆ್ಯಕ್ಚುಲಿ ಸೀಕ್ರೆಟ್ ಏನು ಗೊತ್ತಾ? ನಾನು ಮದುವೆ ಆದಾಗ ನನ್ನ ಫ್ರೆಂಡ್ ಒಬ್ಬ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದ. ಅವ್ನಿಗೆ ಹೇಳಿದೆ ಒಳ್ಳೆ ಹನಿಮೂನ್ ಪ್ಯಾಕೇಜ್ ಕೊಡು ಅಂತ. ಅವ್ನು ನೋಡಿದ್ರೆ ಯಾವುದೋ ತೀರ್ಥಯಾತ್ರೆ ಪ್ಯಾಕೇಜ್ ಕೊಟ್ಬಿಟ್ಟು. ಕಾಶ್ಮೀರಕ್ಕೆ ಹೋಗ್ಬೇಕಾಗಿದ್ದವರು ಕಾಶಿ ರಾಮೇಶ್ವರದಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟಿದ್ವಿ. ಇನ್ನು ಇವಳು ಕರ್ಕೊಂಡು ಏನು ಊರು ತೋರಿಸ್ಲಿ? ಅದಕ್ಕೆ ಬೇಡ ಚಿನ್ನ, ಎಲ್ಲೋ ಹೋಗೋದು ಇಲ್ಲೇ ಇರು ಅಂತಂದೆ. ಅದಕ್ಕೋಸ್ಕರ ರೊಮ್ಯಾನ್ಸ್ ಅನ್ಕೊಂಡ್ಬಿಟ್ಟೋಳೆ ಕರ್ಮ ಕಾಂಡ.
ಇಲ್ಲ ಚಿನ್ನ ನಾನೇನ್ ಚೇಂಜ್ ಆಗಿಲ್ಲ ಮಂಗೆ ಇದೀನಿ ನಾನು ಹೋಗ್ರಿ ನೀವು ನಿಮಗೆ ನಾನು ಸ್ಲಿಮ್ ಆಗಿರೋದು ಇಷ್ಟನೇ ಇಲ್ಲ ಬ್ಯೂಟಿಫುಲ್ ಆಗಿರೋದಂತ ಇನ್ನು ಇಷ್ಟ ಇಲ್ಲ ಸ್ವಿಜಾ ರಾಣಿ ನೀನು ನೀನು ನನ್ನ ಒಬ್ಬಳೇ ಸಹೋದರಿ ನೀ ಹೀಗ್ ಮಾಡ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನೀನು ಬೇರೆ ತರ ಮಾಡಬೇಕಾಗಿತ್ತು ಅದೇ ತರ ಯಾಕೆ ಮಾಡ್ತೀಯ ಚಿಕ್ಕನಲ್ಲಿ ಒಂದು ಒಂದು ಪೆಪ್ಪರ್ಮೆಂಟ್ ಒಂದು ಜೀರಿಗೆ ಪೆಪ್ಪರ್ಮೆಂಟ್ ತಗೊಳ್ಳುವಾಗ್ಲೂ ನನ್ನನ್ನು ಕೇಳ್ತಾ ಇದ್ದೆ ಈಗ ನನ್ನನ್ನು ಕನ್ಸಲ್ಟ್ ಮಾಡ್ದೆ ಇನ್ಸಲ್ಟ್ ಮಾಡಿದ್ಯಾ ರೀ ಏನಾಯ್ತು ನಮ್ಮ ಅಕ್ಕನಿಗೆ ವಾದ 15 ದಿನಕ್ಕೊಂದ್ಸಲಿ ಶಾಕ್ ಟ್ರೀಟ್ಮೆಂಟ್ ತಗೋತಾಳಲ್ಲ ಮರ್ತೋಗಿರ್ಬೇಕು ನಂಗೂ ಹೇಳ್ಬೇಕಿತ್ತಾನೆ ಯಾಕೆ ಹೇಳಲಿಲ್ಲ ಭಗವಂತ ಎಲ್ಲಿದ್ಯಾ ದಯವಿಟ್ಟು ನನ್ನನ್ನು ಕರೆಸ್ಕೋ ಈ ಅನ್ಯಾಯ ನನ್ನ ತಡೆಯಕ್ಕಾಗಲ್ಲ ಏನಂತ ಕರೆಕ್ಟ್ ಕೇಳಮ್ಮ ಅಕ್ಕ ಏನಾಯ್ತಕ್ಕ ಜಿಮ್ಗೆ ಯಾಕೆ ಸೇರ್ಕೊಂಡೆ ನನ್ನನ್ನು ಹೇಳ್ದೆ ಅಕ್ಕ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಎಮೋಷನಲ್ ಡೈಲಾಗ್ ಎಲ್ಲ ಹೊಡಿತೀನಿ ಈ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಜಿಮ್ಗೆ ಸೇರ್ಕೊಳ್ತಾ ಇರೋದು ಸಣ್ಣ ವಿಷಯನ ತಾವು 75,000 ರೂಪಾಯಿ ಕೊಟ್ಬಿಟ್ಟು ಜಿಮ್ಗೆ ಸೇರ್ಕೊಂಡಿದ್ದೀರಾ ಹೌದು ನಾನು ಜಿಮ್ಗೆ ಹೋದ್ನ 75,000 ರೂಪಾಯಿ ಕೊಡಕ್ಕೆ ಪರ್ಸ್ ತೆಗೆದ್ನ ಜಿಮ್ ಓನರ್ ನನ್ನ ನೋಡಿದ್ರ ಮೇಡಮ್ ನೀವು ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ ಇಲ್ಲಿಗೆ ಬಂದಿದ್ದೀರಾ ನಿಮಗೆ ಫ್ರೀ ಎಷ್ಟು ದಿವಸ ಬೇಕಾದರೂ ವರ್ಕೌಟ್ ಮಾಡಿ ಒಂದೇ ಒಂದು ಪರ್ಮಿಷನ್ ಕೊಡಿ ನಿಮ್ಮ ಫೋಟೋನ ನಮ್ಮ ಜಿಮ್ಮಲ್ಲಿ ಹಾಕ್ತೀವಿ ಅದೊಂದೇ ಸಾಕು ಬೇಕಾದಷ್ಟು ಪಬ್ಲಿಸಿಟಿ ಅಂದರು ಬರೀ ಫೋಟೋ ಯಾಕೆ ಯಾರನ್ನು ಹಾಕ್ಸ್ಕೊಂಡ್ಬಿಡ್ಬೇಕಾಗಿತ್ತು ಅಲ್ಲ ಇಂಥವ್ರಿಗೆಲ್ಲ ಈ ವಯಸ್ಸಲ್ಲಿ ಶೋಕಿ ಮಾಡೋದು ನೋಡಿ ಜಿಮ್ ಮಾಡ್ಬೇಕಂತ ಜಿಮ್ಮು ಈ ವಯಸ್ಸು ಮೊನ್ನೆ ನಾನು ಹಿಂದೂ ಹೇಳಿವರು ಕೊತ್ತಂಬರಿ ಸೊಪ್ಪು ತರಕ್ಕೆ ರೋಡಲ್ಲಿ ಹೋಗ್ತಾ ಇದ್ರೆ ಹುಡುಗರೆಲ್ಲ ಅರೆ ವಾ 21 ವರ್ಷದ ಹುಡುಗಿ ಹೋಗ್ತಾ ಇದೆ ಅಂತ ಹೆದರ್ಕೊಂಡೆಲ್ಲ ಮನೆಗೆ ಹೋಗ್ಬಿಟ್ರು ಎಷ್ಟು ಕಣ್ಣು ಹಾಕಿದ್ರು ಗೊತ್ತಾ ಇನ್ ನಾನು ಜಿಮ್ಮು ಸೇರಿ ವರ್ಕೌಟ್ ಮಾಡಿಬಿಟ್ರೆ ಡಂಬಲ್ಸ್ ತಲೆ ಮೇಲೆ ಹಾಕೊಂಡು ಸತ್ತೋಗ್ಬಿಡ್ತಾರೆ ಸುಧಾ 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 ವಿಷಯ ಗೊತ್ತಾಯ್ತಾ ಹಾ ಗೊತ್ತಾಯ್ತು ಗೊತ್ತಾಯ್ತು ಏನು ಅದೇ ನಿಮ್ಗೆ ಉಚ್ಚನಾಯಿ ಕಡ್ದಿತ್ತಲ್ಲ ಅದನ್ನೇ ಹಾಕೊಂಡು ಸತ್ತೋಗ್ಬಿಡ್ತು ಓ ಪಾಪ ಏ ಅದಲ್ಲ ಮತ್ತೆ ಹೊಸ ಜಿಮ್ ಸ್ಟಾರ್ಟ್ ಆಗಿದೆ ಹೆಸರೇನ್ ಗೊತ್ತಾ ಏನು ಫುಲ್ ಟೈಟ್ ಜಿಮ್ ನೀನು ಏನಾದ್ರು ನಮ್ಮ ಜಿಮ್ದು ಇನ್ಸ್ಟ್ರಕ್ಟರ್ ಹೆಸರು ಕೇಳ್ಬಿಟ್ರೆ ಹಂಗೆ ಸುಸ್ತಾಗಿ ಪಲ್ಟಿ ಹೊಡೆದು 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 ಹೋಗ್ಬಿಡ್ತೀಯ ಹಂಗಂದ್ರೆ ಬೇಡ ಹೇಳಲೇಬೇಡಿ ಹೇಳಲೇಬೇಕು ಏನ್ ಗೊತ್ತಾ ಅವ್ರ ಹೆಸರು ಟೈಟಾನಂದ ಟೈಟಾನಂದ ಅವ್ರ ಬಗ್ಗೆನೆ ಹೇಳ್ಬೇಕು ಅಂತಿದ್ದೇನೆ ಅವ್ರು ಎಂತೆಂತ ಸಾಧನೆ ಮಾಡಿದಾರ ಗೊತ್ತಾ ಓಹೋ ಹೇಳಿಪ್ಪ ಅವರು 5 ದಿವಸದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕಾರ್ ಅಲ್ಲಿ ನಾನ್ ಸ್ಟಾಪ್ ಟ್ರಾವೆಲ್ ಮಾಡಿದ್ದಾರೆ ಗೊತ್ತಾ ಅಯ್ಯಯ್ಯ ಇದ್ಯಾವ ದೊಡ್ಡ ಸಾಧನೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಕಾರ್ ಅಲ್ಲಿ 5 ದಿನ ಯಾರು ಬೇಕಂದ್ರೂ ಟ್ರಾವೆಲ್ ಮಾಡ್ತಾರೆ ಅಲ್ಲೋ ನಾನ್ ಸ್ಟಾಪ್ ಎಲ್ಲೂ ಏನಕ್ಕೂ ನಿಲ್ಲಿಸ್ಲಿಲ್ಲ ಯಾವ್ದಕ್ಕೂ ನಿಲ್ಸಿಲ್ಲ ಕೆಪಾಸಿಟಿ ಹೆಂಗಿರ್ಬೇಕು ಕಂಟ್ರೋಲಿಂಗ್ ಕೆಪಾಸಿಟಿ ಸೂಪರ್ ಸೂಪರ್ ನಮ್ಗೆ ಸಣ್ಣದಾಗಿ ಹೊಟ್ಟೆ ಬರ್ತಾ ಇದೆ ಸಣ್ಣದಾಗಿ ಇದು ಇದನ್ ಕರಗಿಸ್ಬೇಕು ಆ ಸ್ಟೌ ಮೇಲೆ ಮಕಾಡೆ ಮಲ್ಕೊಂಡ್ಬಿಡಿ ಆನ್ ಮಾಡ್ತೀನಿ ಎಲ್ಲ ಕರ್ಗೋಗುತ್ತೆ ಹಂಗಲ್ಲ ಒಳ್ಳೆ ಚೆನ್ನಾಗಾಯ್ತಲ್ಲ ಇದಕ್ಕೆ ನಾನು ಹಿಪ್ಪೋ ಸೆಕ್ಷನ್ ಮಾಡ್ಸೋಣ ಅಂತೀನಿ ರೀ ಹಿಪ್ಪೋಪಟಮಸ್ ಅದು ಹಿಪ್ಪೋ ಸೆಕ್ಷನ್ ಅಲ್ರಿ ಲೈಪೋ ಸೆಕ್ಷನ್ ಯಾವ್ದೋ ಒಂದ್ ಸೆಕ್ಷನ್ ಈ ಸೆಕ್ಷನ್ ಕಮ್ಮಿ ಆಗ್ಬೇಕಷ್ಟೆ ಹಂಗಂದ್ರೆ ಸಿ ಸೆಕ್ಷನ್ ಮಾಡ್ಸ್ಕೊಂಬಿಡಿ ಏನದು ಸಿಜೇರಿಯನ್ ನೋಡಿ ನೀವು ಈ ಲೈಪೋ ಸೆಕ್ಷನ್ ಎಲ್ಲ ಮಾಡಿಸೋದಕ್ಕೆ ಹೋಗ್ಬಿಡಿ ನಾನು ನಿಮಗೆ ಒಂದು ಒಳ್ಳೆ ಉಪಾಯ ಕೊಡ್ತೀನಿ ನಮ್ಮ ಮನೆ ಬಾತ್ರೂಮ್ ತೊಳೆಯೋದಕ್ಕೆ ಒಬ್ಬ ಬರ್ತಾನೆ ಅವನು ಏನೇ ಕಸ ಸೇರ್ಕೊಂಡಿದ್ರು ಕೈ ಹಾಕ್ಬಿಟ್ಟು ಅದನ್ನ ತೆಗೆದ್ಬಿಡ್ತಾನೆ ಅದನ್ನೇ ನಿಮಗೆ ಮಾಡಿಸ್ಬಿಡೋಣ ಕೈ ಹಾಕ್ಬಿಟ್ಟು ಇರೋ ಬರ ಕೊಬ್ಬೆಲ್ಲ ಆಚೆ ತೆಗೆದ್ಬಿಡ್ತಾನೆ 150 ರೂಪಾಯಿ ಮುಗಿದೋಗುತ್ತೆ ಕೆಲಸ ಎಲ್ಲ ತೆಗೆದ ಮೇಲೆ ಆಸಿಡ್ ಹಾಕ್ಬಿಟ್ಟು ತೊಳೆದ್ಬಿಡ್ತೀರ ಒಳಗೆ ಹಾಕ್ಬಿಡ್ತಾನೆ ಅಯ್ಯ ಇನ್ನು 20 ರೂಪಾಯಿ ಕೊಟ್ರೆ ಫೆನೈಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಡ್ತಾನೆ ತಗೊಳ್ರಿ ಸುಜಾ ಅವ್ರು ನೋಡಕ್ಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಗೊತ್ತಾ 500-500 ಕೆಜಿ ಹಿಂಗೆತ್ತಿಂಗ್ ಬಿಸಾಕ್ಬಿಡ್ತಾರೆ ಗೊತ್ತಾ ಮೊನ್ನೆ ಅವ್ರು ಜಿಮ್ಗೆ ಹೋಗಿದ್ದೆ 4th ಫ್ಲೋರ್ಗೆ ಹೋಗ್ಬೇಕಾಯ್ತು ಲಿಫ್ಟ್ ಕೆಟ್ಟೋಗಿತ್ತು ಸುಮ್ಮನೆ ನನ್ನ ಒಂದೇ ಕೈಯಲ್ಲಿ ಹಂಗೆ ಎತ್ಕೊಂಡು ಹೋಗ್ಬಿಟ್ರು ರೇ ಬರೀ ಬಿಲ್ಡಪ್ ಆಯ್ತು ಕರೆಸ್ರಿ ಅವ್ರನ್ನ ರೇ ಅಷ್ಟು ಸುಲಭವಾಗಿ ಬಂದ್ಬಿಡಲ್ಲ ನಾಯ್ಸ್ ಪೊಲ್ಯೂಷನ್ ಹಾಕ್ರಿ ಮ್ಯೂಸಿಕ್
ಹಲೋ, ತಾವೇನೋ ಕೋಚು? ಯಶ್, ನಾನೇ ಟೈಟಾನಂದ. ಅಬ್ಬಬ್ಬಬ್ಬ, ಟೈಟಾನಂದ ಅಲ್ಲ, ಈ ರೇಂಜ್ಗೆ ಬಾಡಿ ಬಿಲ್ಡ್ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರಿ? ಜಸ್ಟ್ 6 hours. 6 hours? 6 days. ಬರೀ 6 ದಿನನಾ? 6 weeks. ಅಂದ್ರೆ 6 ವಾರ? 6 months. 6 months? And 6 years. 6 years? Yes, for this 16 packs. 6 years for 16 packs? Yes. Wow, 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 wow. ಹೊಟ್ಟೆಗೆ ಏನ್ ತಿಂತೀರಾ? 250 ಇಡ್ಲಿ, 900 ಪ್ಲೇಟ್ ಪಲಾವ್, 600 ವಡೆ, 400 ಜಾಮೂನ್. ಓ, ಇದಿಷ್ಟು ತಿಂತೀರಾ? ಇಲ್ಲ, ಮಾಡ್ತೀನಿ. ಹಲೋ, ಏನ್ ತಿಂತೀರಾ ಅಂದ್ರೆ ಮಾಡ್ತೀನಿ ಅಂತ ಇದೀರಾ? ಏನ್ರಿ ಅದು? ಗಾಂಧಿ ಬಜಾರ್ ಗಣೇಶ್ ಭವನ್ ನಲ್ಲಿ ಹೆಡ್ ಕುಕ್. ಅಂದ್ರೆ ನೀರು ಕುಕ್ಕ? ಏ, ತೆಲುಗು ಕುಕ್ ಹಾಕೋದು, ಇಂಗ್ಲಿಷ್ ಕುಕ್. ಸರಿ, ಇವಾಗ ಬಾಡಿ ಬೆಳೆಸೋದಕ್ಕೆ ಏನೇನ್ ತಿಂತೀರಾ ಕರೆಕ್ಟ್ ಆಗಿ ಹೇಳಿ. ಹೇಳಕ್ ಆಗಲ್ಲ. ಅಂದ್ರೆ ಹೇಳಕ್ ಆಗದಿರಷ್ಟು ತಿಂತೀರಾ? ಸಂಜೆ ಏನೇನ್ ಮಿಕ್ಕಿರುತ್ತೋ ಹೇಳಕ್ ಆಗಲ್ಲ. ಏ, ಏನ್ರಿ ಆ ಮಾತಿನ ಅರ್ಥ? ಹೋಟ್ಲಲ್ಲಿ ಏನೇನ್ ಮಿಕ್ಕಿರುತ್ತೋ ಅದೇ ತಾನೇ ಸರ್ ತಿನ್ಬೇಕು. ಓ, ಅಂದ್ರೆ ತಾವು ಮಿಕ್ಕಿದ ಪಕ್ಕಿದೆಲ್ಲ ತಿನ್ಕೊಂಡು ಈ ರೇಂಜ್ಗೆ ಮೇಂಟೈನ್ ಮಾಡಿದ್ರ? ಇನ್ ಸಿಕ್ಕಿದ್ನೆಲ್ಲ ತಿಂದಿದ್ರೆ ಬಾಗ್ಲಲ್ಲ, ಗೋಡೆ ಹೊಡ್ಕೊಂಡ್ ಬರ್ಬೇಕಾಗಿ. ಬಾಬಾ, ಬಿಲ್ಡಪ್ ಬಿಲ್ಡಪ್, ವೆರಿ ಗುಡ್. ಓಲೆ, ನೀವು ಯಾರ್ಯಾರಿಗೆ ಟ್ರೈನ್ ಮಾಡಿದೀರಾ? ನಿಮ್ಗೆ ಸಲ್ಮಾನ್ ಖಾನ್ ಗೊತ್ತಾ? ಓ, ಸಲ್ಲು. ನಿಮ್ಗೆ ಅವ್ನು ಚೆನ್ನಾಗ್ ಗೊತ್ತಾ? ಓ, ತುಂಬಾ ಚೆನ್ನಾಗ್ ಗೊತ್ತಾ. ನಿಮಗ್ ಗೊತ್ತಾ? ಗೊತ್ತಿಲ್ಲ. ನಿಮ್ಗೆ ಹೃತಿಕ್ ರೋಷನ್ ಗೊತ್ತಾ? ಓ, ಹೃತಿಕ್ ರೋಷನ್ನಾ? ಅವ್ನ್ ನಿಮ್ಗ್ ಗೊತ್ತಾ? ತುಂಬಾ ಚೆನ್ನಾಗ್ ಗೊತ್ತು. ನಿಮ್ಗೆ ಗೊತ್ತಿಲ್ಲ? ಮಾಸ್ಟರ್, ನೀವ್ ಬರೀ ಬಾಲಿವುಡ್ ಬಗ್ಗೆ ಮಾತಾಡ್ತೀರಾ, ನಮ್ ಕನ್ನಡದವ್ರ ಬಗ್ಗೆ ಏನಾರ ಹೇಳಿ. ಓಯ್ಯೋ, ಕನ್ನಡದವ್ರು ಎಷ್ಟ್ ಜನಕ್ಕೆ ಟ್ರೈನಿಂಗ್ ಕೊಟ್ಟಿಲ್ಲ? ನಿಮ್ಗೆ ಚಿಕ್ಕಣ್ಣ ಗೊತ್ತಾ? ಮೊನ್ನೆ ಮಜಲ್ಟಾ ಕೇಸಿಗೆ ಬಂದಿದ್ರು. ಅವ್ರ ಮುಂಚೆ ದೊಡ್ಡಣ್ಣ ಅಂತ ಹೆಸರಿತ್ತು, ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ದೊಡ್ಡದಾಗಿದ್ರು. ನನ್ನ ಹತ್ರ ಕೋಚಿಂಗ್ ಬಂದ್ರು, ಹೆವಿ ಡೆಡಿಕೇಶನ್ ಇಂದ ವರ್ಕೌಟ್ ಮಾಡಿ ಮಾಡಿ ಸಣ್ಣಗಾಗ್ಬಿಟ್ಟು. ಆಮೇಲೆ ನಾನೇ ಹೇಳ್ದೆ, ನಿಂಗೆ ದೊಡ್ಡಣ್ಣ ಅನ್ನೋ ಹೆಸರು ಸೆಟ್ ಆಗಲ್ಲ, ಚಿಕ್ಕಣ್ಣ ಅಂತ ಮಡಿಕ್ ಅಂತ. ವಾ 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 ವಾ, ಸೂಪರ್ ರೀ, ಸೂಪರ್. ಇನ್ ಯಾರಿಗೆ ಟ್ರೈನ್ ಮಾಡಿದಿರಾ? ನಿಮ್ಗೆ ದರ್ಶನ್ ಗೊತ್ತಾ? ದರ್ಶನ್ ಚೆನ್ನಾಗಿ ಗೊತ್ತಲ್ಲ. ಎಷ್ಟು ವರ್ಷದಿಂದ ಪರಿಚಯ? ಎಷ್ಟು ವರ್ಷ ಅಂತ ನೋಡಿ, ಅಲ್ಲ, ನಾವಿಬ್ರು ಜೊತೆಲೆ ಹುಟ್ಟು ಬೆಳೆದಿದ್ದು. ಅಣ್ಣ, ನಾನು ಅವ್ರ ಅಭಿಮಾನಿ, ನನ್ಗೆ ಅವ್ರ ಜೊತೆ ಒಂದೇ ಒಂದು ಫೋಟೋ ಹೊಡ್ಸ್ಕೊಡೋಣ. ಅಲ್ಲ, ನೀನು ಕೋಚ ಇಲ್ಲ ಕಾಲಕ್ಕೆ ಸಿಗಾಕೊಳ್ಳೋ ಕಾಕ್ರೋಚ ಇದ್ದಾಳೆ. ಆಮೇಲೆ ಪ್ಲೀಸ್ ಅಣ್ಣ, ಒಂದು ಫೋಟೋ ಹೊಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡೋಣ. 16 pack ಮೇಲೆ? 16 pack ಮೇಲೆ ಪ್ರಾಮಿಸ್? ಆಯ್ತು, ಪ್ರಾಮಿಸ್, ಹೊಡಿಸ್ಕೊಡ್ತೀನಿ. ಇನ್ಮೇಲೆ ಯಾರು 16 pack ಅಂತ ಕರಿಬೇಡಿ ನಂಗೆ. ಯಾಕೆ? ಒಂದ್ ಪ್ಯಾಕ್ ಎಲ್ಲೋ ಉದ್ರೋಗ್ಬಿಟ್ಟಿದೆ ಅಣ್ಣ, ಫೋಟೋ ಮಾತ್ರ ಮಿಸ್ ಮಾಡ್ಬೇಡಣ. ಇವನ್ನೆಲ್ಲ ನಿಮ್ ಕೋಚ್ ಅಂತ ಕರ್ಮ. ಹೌದು, ನೀವು ಬರೀ ಈ ತರ ಡೌ ಮಾಡಿದ್ದನ್ನೇ ಹೇಳ್ಕೊಡ್ತಿರ್ತೀರಾ, ಇಲ್ಲ ಕರೆಕ್ಟ್ ಆಗಿ ಯಾರಿಗಾದ್ರೂ ಟ್ರೈನಿಂಗ್ ಮಾಡಿದೀರಾ? ಅಯ್ಯೋ, ನನ್ನ ಶಿಷ್ಯ ಒಬ್ಬನ್ ಕರೆಸ್ತೀನಿ, ಹೆಂಗೆ ಅವನ್ನ ಟ್ರೈನ್ ಮಾಡಿದೀನಿ ಅಂತ ನೋಡಿ. ಹಲೋ, ವಿಸಲ್ ಹೊಡಿಯಕ್ ಬರುತ್ತಾ? ಬರುತ್ತೆ, ಹೊಡಿರಿ. ನಂಗ್ ಬರಲ್ಲ, ಥ್ಯಾಂಕ್ಸ್. ಹಲೋ ಶಿಷ್ಯ, ಬಮ್ಮ. ನಾನ್ ಟ್ರೈನ್ ಮಾಡಿರೋ ಬಾಡಿ. ನೀವು? ಹೌದು. ಏನ್ ಇವ್ರ ಹೆಸರು? ಸ್ಮಾಲ್ ಸೈನೈಡ್ ಅಂತ. ಸ್ಮಾಲ್ ಸೈನೈಡ್? ಒಂದ್ ಸ್ವಲ್ಪ ಬೈಸೆಪ್ಸ್ ತೋರ್ಸಪ್ಪ, ಬೈಸೆಪ್ಸ್. ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ, ನಿನ್ನೆ ರಾತ್ರಿ ಹೇಳ್ಕೊಟ್ನಲ್ಲ, ಅದನ್ನ ಜಾಸ್ತಿ ಪ್ರಾಕ್ಟೀಸ್.
ಟೇಕ್ ದಿಸ್. ಹೆಂಗೆ ಸೂಪರ್ ಅಲ್ಲ? ಹಿಂದೆ ಅವ್ರು ಹಿಂಗೆ ಮಾಡಿದಾಗ ಇಂಡಿಯಾ ಮ್ಯಾಪ್ ಕಾಣಿಸ್ತು ನೋಡಿದ್ರ. ಸರ್ ಪೇಮೆಂಟು? ಪೇಮೆಂಟ್ ಎಲ್ಲ ಏನು ಬೇಡಪ್ಪ, ಜಿಮ್ ಫೀಸ್ ಕೊಡ್ತೀಯಲ್ಲ ಅಷ್ಟೇ ಸಾಕು. ಸರ್ ನಿಮ್ಗಲ್ಲ ಸರ್, ನನಗೆ ಅದೆಲ್ಲ ನಾನು ಮಾತಾಡೋಣ. ಸ್ಟೂಡೆಂಟ್ಸ್ ನಡೀರಿ, ಜಿಮ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ರಿವರ್ಸ್ ರಿವರ್ಸ್, ಒಂದ್ ನಿಮಿಷ ರಿವರ್ಸ್ ರಿವರ್ಸ್. ಅಣ್ಣ ನನ್ ದರ್ಶನ್ ಅಭಿಮಾನಿ, ಅವ್ರು ಬಂದಾಗ ಒಂದೇ ಒಂದ್ ಅವ್ರ ಜೊತೆ ಫೋಟೋ ಪ್ಲೀಸ್. ಬಿಡ ಅಯ್ಯ ಬಿಡ ಬಿಡ. ಸರ್ ಲಂಕೇಶ್ ಹೇಳಿ. ಮಿಸ್ ಲಂಕೇಶ್, ಆ ಪೇಸ್ ಕಟ್ನ ನೋಡಿದ್ರೆ ಇಂಥವ್ರನ್ನೆಲ್ಲ ಟ್ರೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೇನ್ರಿ. ನೋಡೋದಕ್ಕೆ ಒಳ್ಳೆ ಕ್ವಾರ್ಟರ್ ಬಾಟಲ್ ತರ ಇದ್ದಾನೆ, ಫುಲ್ ಬಾಟಲ್ ಬಗ್ಗೆ ಮಾತಾಡ್ತಾರೆ. ಇಡೀ ನಮ್ಮ ಶೋ ಅಲ್ಲಿ ತುಂಬಾ ಸೂಪರ್ ಸುಪ್ರೀಮ್ ಆಗಿ ಹಾಡೋದಕ್ಕೆ ಯಾರು ಟ್ರೈ ಮಾಡೋದು ಅಂದ್ರೆ ಎಲ್ಲರೂ ಹೇಳೋದು ನಮ್ಮ ನಾಯ್ಸ್ ಪೊಲ್ಯೂಷನ್ ನೀನೇ, ಬರೀ ನೀನೇ. ಹೌದು, ಈ ಇಡೀ ಶೋ ಅಲ್ಲಿ ತುಂಬಾ ಸ್ಮಾರ್ಟ್ ಆಗಿರೋದು ಯಾರು ಅಂತ ಅಂದ್ರೆ ನಮ್ಮ ಸ್ಟಾರ್ ಡೈರೆಕ್ಟರ್, ಅವ್ರಿಗೆ ಹೇಳೋದು ನೀನೇ ಬರೀ ನೀನೇ. ಯಾರು ಬರೀ ಮಾತಾಡ್ತಾ ಇರ್ತಾರೆ ಅಂತಂದ್ರೆ ನಾನೇ ಬರೀ ನಾನೇ. ಈ ನೀನೇ ಬರೀ ನೀನೇ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೆಕ್ಸ್ಟ್ ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋರು ನೀನೇ ಬರೀ ನೀನೇ ಚಿತ್ರ ತಂಡದವರು. ಈಗ ಇಲ್ಲಿ ಬಂದು ಯಾವ ತರ ತರಲೆ ಮಾಡ್ತಾರೆ, ಯಾವ ತರ ಮಾತಾಡ್ತಾರೆ, ಮಜಾ ಕೊಡ್ತಾರೆ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ದೀಪಿಕಾ ಕಾಮಯ್ಯ, ಅಶ್ವಿನಿ ಗೌಡ ಅಂಡ್ ಡೈರೆಕ್ಟರ್ ದೀಪಕ್ ತಿಮ್ಮಯ್ಯ ಫ್ರಮ್ ನೀನೇ ಬರೀ ನೀನೇ. ಹುಡುಗಿರಿಗೆ ಡ್ಯಾನ್ಸ್ ಮಾಡಕ್ ಬರಲ್ಲ ಸರ್, ನೀವು ಬನ್ನಿ ಸರ್. ಓಕೆ ಸಾಂಗ್ ಪ್ಲೀಸ್. ಈಗ ಮೊದಲನೇ ಪ್ರಶ್ನೆ ಯಾರನ್ನ ಕೇಳೋಣ? ಚಾಯ್ಸ್ ಇಸ್ ಯೋರ್ಸ್ ಮಿಸ್ಟರ್ ಇಂದ್ರಜಿತ್. ಲಂಕೇಶ್, ದೀಪಿಕಾ ಕಾಮಯ್ಯ ಅವ್ರ ಕೇಳಿ. ದೀಪಿಕಾ ಕಾಮಯ್ಯ ಅವರೇ ಹೇಳಿ, ಈ ಪಿಕ್ಚರಿನಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ನಾರ್ಮಲ್ ಆಗಿದ್ರೆ ಇಲ್ಲ ಅದೇ ಉಚಿತ ಆಡ್ತೀರಾ? ಆಕ್ಚುಲಿ ಈ ಹೋಲ್ ಮೂವಿಯಲ್ಲಿ ಇಟ್ಸ್ ಎ ಲವ್ ಸ್ಟೋರಿ. ವಾವ್, and it's a very sweet love story, a very strong woman. Strong woman, no? Strong and ether strong alla, mindally mind strong. Yeah, okay. Now northa irthivi bere movies northa iruvaga hudugi huduga inde odtare usually huduga I'm very interested. Hudugi usually hudugi huduga hinde. ಏನೋ ಶ್ರುಜಾ, ಡೌಟ್ ಬರ್ತಾ ಇದೆ. ಏನ್ ಪಿಕ್ಚರ್? ಹುಡುಗಿ ಹುಡುಗ ಹಿಂದೆ ಓಡ್ತಾನೆ. ಇಟ್ಸ್ ಲೈಕ್ ಗೈಸ್ ರನ್ ಬಿಹೈಂಡ್ ಗರ್ಲ್ಸ್ ಅಂತ ಹೇಳ್ತಾರಲ್ವಾ. ಓ ಹಂಗೆ, ಹುಡುಗ ಹುಡುಗಿ ಹಿಂದೆ. ಹಾ, ಸೊ ಹುಡುಗಿ ಹುಡುಗನ ಹಿಂದೆ ಹೋಗ್ತಾರೆ ಯೂಶುವಲಿ ಇನ್ ಅ ಲವ್. ಉಲ್ಟಾ ಆಯ್ತಿದೆ ಅಮ್ಮ ನೀನು. ಈ ಮೂವಿಯಲ್ಲಿ ಹುಡುಗ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ವಾಪಸ್ ಓಡ್ ಬರ್ತಾನೆ. ಓಕೆ, ಈ ಗೊತ್ತಾಯ್ತಲ್ಲ ಪಿಕ್ಚರ್ ಯಾಕೆ ಇಷ್ಟೊಂದು ಟೈಮ್ ಆಗಿದೆ ಕಂಪ್ಲೀಟ್ ಮಾಡ್ಲಿಕ್ಕೆ. ಇಲ್ಲ ಇಲ್ಲ ಇಲ್ಲ, ಅದೇನಿಲ್ಲ, ಬಿಕಾಸ್ ನಮ್ಮ ದೀಪಕ್ ತಿಮ್ಮಯ್ಯ ಸರ್ ಇಸ್ ಸೋ ಪರ್ಫೆಕ್ಟ್, ಹೀಸ್ ಅ ಪರ್ಫೆಕ್ಷನಿಸ್ಟ್. ಸೊ ಅವ್ರಿಗೆ ಈಚ್ ಶಾಟ್, ಈಚ್ ಸಾಂಗ್ ಮತ್ತೆ ಎವ್ರಿಥಿಂಗ್ ವಾಸ್ ಹೀ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್. ಬಟ್ ವೈ ನಾಟ್ ದ ಹೀರೋಯಿನ್? ಹಿ ವಾಸ್ ನಾಟ್ ಪರ್ಟಿಕ್ಯುಲರ್ ಅಬೌಟ್ ದ ಹೀರೋ. ಹಲೋ, ಹೀರೋಯಿನ್ ಪರ್ಟಿಕ್ಯುಲರ್ ಆಗಿದ್ದಕ್ಕೆ ನಾರಿರೋದು ಈ ಮೂವಿಯಲ್ಲಿ. ಓ ಮೈ ಗಾಡ್, ನೋ ನೋ, ನಾನೇ ಬರೀ ನಾನೇ. ಓಕೆ, ಯಾ ಹಾ ಯೇ. ಓಕೆ, ಸೊ ಇಟ್ಸ್ ಅ ಬೇಸಿಕ್. ನೀನು ಏನು ಬೇಕಂದ್ರೂ ಮಾಡು, ನಗಬೇಡ ಪ್ಲೀಸ್ ಪ್ಲೀಸ್ ಸುಜಾ. Yes, come on, continue. It's a today's girl kind of film. Very bold, straightforward, and a girl of today. Okay, Ashwini. Yes, Shruja. Yes, taavu yen maartta idira ee picture alli?
ನನ್ನ ಪಾತ್ರ ಬಂದು ಹೀರೋ ಅತ್ತಿಗೆ. ಹೀರೋಗ ಅಪ್ಪ ಅಮ್ಮ ಇರೋದಿಲ್ಲ, ಸೊ ಏನೇ ಡಿಸ್ಕಸ್ ಮಾಡ್ಬೇಕಂದ್ರು ಕೂಡ ತಂದೆ ತಾಯಿ ಸ್ಥಾನದಲ್ಲಿ ಅತ್ತಿಗೆ ಇರ್ತಾಳೆ. ಆ ತರದ ಒಂದು ಪಾತ್ರ ಚೆನ್ನಾಗಿದೆ. ವಾ ವಾ ವಾ, ಎಷ್ಟು ಎಷ್ಟು ಗಂಭೀರವಾಗಿ ಆ ಪಾತ್ರನ ಅನಲೈಸ್ ಮಾಡಿ ಅದೊಂಥರ ಪರಕಾಯ ಪ್ರವೇಶ ಇರುತ್ತೆ, ದನಕಾಯ ಪ್ರವೇಶ ಆ ಥರ. ಇವಾಗ ಡೈರೆಕ್ಟರ್ ಸಾಹೇಬ್ರೆ, ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಈ ಸಿನಿಮಾ ಆಲ್ಮೋಸ್ಟ್ ಎರಡೂವರೆ ವರ್ಷ ಮಾಡಿದ್ದೀರಾ, ಈ ಇದಕ್ಕೆ ಏನಾದರೂ ಟೈಟಲ್ ರಾಮಾಯಣ ಮಹಾಭಾರತ ಅಂತ ಇಟ್ಟಿದ್ರಾ ಮುಂಚೆ? ಪ್ರೇಮಾಯಣ ಅಂತ ಇಡುವ ಅಂತ. ಪ್ರೇಮಾಯಣ ಅಂತ ಇಡ್ತಾ ಇದ್ರಾ? ಅಲ್ಲ, ಎರಡೂವರೆ ವರ್ಷ ಮಾಡಿದಿರಲ್ಲ, ಒಂದು ಎಪಿಕೆ ಮಾಡ್ಬಿಡ್ಬೋದಾಗಿತ್ತು ಅಂತ. ಅದೇ ಈಗ ಗೊತ್ತಾಗ್ತಿದೆ, ಅದೇ ಮಾಡ್ಬಿಡ್ಬೋದಾಗಿತ್ತು. ಇದರಲ್ಲಿ ಸೀತೆ ಯಾರು, ಶೂರ್ಪನಖಿ ಯಾರು? ಇದ್ರೆ ಡಬಲ್ ರೋಲ್ ಮಾಡ್ತಾರೆ. ಶೂರ್ಪನಖಿಗಳು ಇಲ್ಲ, ಸೀತೆಗಳು ಇಲ್ಲ. ಆದ್ರೆ ಬಹಳ ಯೋಚನೆ ಮಾಡಿ ನಮ್ಮ ಆಕ್ಟ್ರೆಸಸ್ ಅನ್ನ ಕರ್ಕೊಂಡಿರ್ತಕ್ಕಂಥದ್ದು, ನಟಿಯರನ್ನ. ಯಾಕಂದ್ರೆ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಯಾವ ರೀತಿ ಹೆಂಗಸರನ್ನ ತೋರಿಸ್ಬೇಕು ಅಂತ ಹೇಳಿದ್ರೆ ಅವ್ರು ನೋಡ್ಲಿಕ್ಕಲ್ಲ, ಕೇಳ್ಬಿಡ್ಬೋದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಯಾವ ರೀತಿ ಅವ್ರನ್ನ ಬಿಂಬಿಸಬೇಕು, ಯಾವ ರೀತಿ ಈಗ ಈಗ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ, ಹೆಂಗಸರು ನಿಜವಾಗ್ಲೂ ಆ ರೀತಿ ತಮ್ಮಂತ ನೋಡ್ಲಿಕ್ಕೆ ಇಷ್ಟಪಡ್ತಾರ, ಯಾವ ರೀತಿ ಅವ್ರು ತಮ್ಮನ್ನ ಕಾಣ್ಲಿಕ್ಕೆ ಇಷ್ಟಪಡ್ತಾರೆ ಒಂದು ಸಿನಿಮಾದಲ್ಲಿ, ಆ ರೀತಿ ತೋರಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟು ಸಫಲರಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅನೇಕ ಬಾರಿ ಪುರುಷ ಪ್ರಧಾನವಾಗಿರ್ತಕ್ಕಂಥ ಈ ಸಿನಿಮಾ ಕ್ಷೇತ್ರ ಕರ್ನಾಟಕದ ಮತ್ತು ಅಥವಾ ಬಾಲಿವುಡ್ನಲ್ಲೇ ಆಗಿರ್ಬೋದು, ಅನೇಕ ಮಂದಿ ಪುರುಷರಿರೋದ್ರಿಂದ ನಿರ್ದೇಶಕರಾಗಿ ಅವರು ಮಹಿಳೆಯರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಆ ರೀತಿ ಮಹಿಳೆಯರನ್ನು ತೋರಿಸ್ತಾರೆ, ವಿನಃ ಮಹಿಳೆಯರು ಅವ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಆ ರೀತಿ ತೋರಿಸೋಂಥ ಪ್ರಯತ್ನ ಬಹಳ ಕಡಿಮೆ ನಡೆದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಈಗ ನೀವು ನಿಮ್ಮ ಸಿನಿಮಾದ ಯಾವುದೋ ಒಂದು ಸೂಪರ್ ಆಗಿರೋ ಸಾಂಗ್ ಹೇಳ್ತೀರಾ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಎಲ್ಲ ಕಿವಿ ಮುಚ್ಕೊಳ್ಳಿ. ಚೆನ್ನಾಗಿ ಹಾಡ್ತೀನಿ, ಅಷ್ಟೇನು ಹಾರಿಬಲ್ ಆಗಿ ಹಾಡಲ್ಲ. ನೀನು ಅವರೆಲ್ಲ ಡಿಸೈಡ್ ಮಾಡ್ತಾ. ಓಕೆ, ಶ್ರೇಯ ಘೋಷಾಲ್ ಹಾಡಿರುವಂತ ಬಿಲ್ಡಪ್ ಬೇಕಾ ಕೇಳ್ಬೇಕಲ್ವಾ? ಸ್ವಲ್ಪ ಅವ್ರ ತರ ಹಾಡಕ್ ಸ್ವಲ್ಪ ಪ್ರಯತ್ನ ಪಡ್ತೀನಿ ನಾನು. ನೀ ಎಲ್ಲಿ ಮೋಹನ ನಾಯಿಕಾಂಕಿ ದಿನ ಮನದ ಕದವ ತೆರೆದು ಬಾರು ಕಾಯುತ್ತಿಹೇನ ನೀ ಸಮೀಹ ಬಂದಾಗ ದೂರವೇ ನಿಂತು ಅಪೂರ್ವವಾದೇನ ಯಾಕೆ ತಲ್ಲನ. ದೀಪಿಕಾ ಕಾಮಯ್ಯ ಅವರು ಈಗ ಸೂಪರ್ ಆಗಿ ಆಡಿದ್ದಾರೆ, ಅದ್ರ ಜೊತೆಗೆ ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ನನಗೆ ಹೇಳ್ಕೊಡ್ತಾರೆ. ಕಮ್ ಆನ್ ಬೇಬಿ. ಎಲ್ಲಿ ಮೋಹನ ನಾಯಿ ಕಾಂಕಿ ದಿನ ಮನದ ಕದವ ತೆರೆದು ಮನದ ಏನೋ ಏನ ಮನದ ಮನದ ಕದವ ತೆರೆದು ಅಲ್ಲಿ ಕಿಟಕಿ ಇಡೋ ಜಾಗ ಇಲ್ಲ, ಅಲ್ಲಿ ಕದವ ಇರ್ತಾರೆ. ಓಕೆ, ಫಿನಿಷಿಂಗ್ ಟಚ್. ಮನವ ಕದವ ತೆರೆದು ಬಾರು ಕಾಯುತ್ತಿಹೇನ. ಏ ವಾಚ್ಮನ್ ಕೆಲಸ ಮಾಡ್ತಿದ್ಯಾ? ಯಾ ಗರ್ಲ್ ಫ್ರೆಂಡ್ ವೇಟ್ ಮಾಡಲ್ವಾ? ಮನದ ಕದ ತೆಗೆದು. ಹೇ ಬೇಬಿ ಕಮ್, ಐ ಆಮ್ ಓಪನಿಂಗ್ ದ ಡೋರ್ ಆಫ್ ಮೈ ಹಾರ್ಟ್, ಐ ಆಮ್ ವೇಟಿಂಗ್ ಫಾರ್ ಯು ಅಂತ ಯಾರು ಹೇಳಲ್ಲ. ನಿನ್ ವೈಫ್ ವೇಟ್ ಮಾಡಲ್ವಾ ಮನೆಯಲ್ಲಿ? ಡೋರ್ ಹತ್ರ ಮನೆ ಡೋರ್ ಹತ್ರ ನನ್ನ ಹೆಂಡತಿನ? ಹೌದು. ಒಂದೇ ದಿನಾನು ವೇಟ್ ಮಾಡಿಲ್ಲ ಆ ಥರ. ನಾನು ವೇಟ್ ಮಾಡ್ತೀನಿ ಪಾಪ. ನೋಡಿ, ನಮ್ಮ ದೀಪಿಕಾ ಕಾಮಯ್ಯ ಅವರು ಅವರ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಎತ್ತಿ ಮಾಡ್ತಾ ಇದ್ದಾರೆ, ತಪ್ಪು ತಿಳ್ಕೊಬಿಡಿ. ಅವ್ರು ಹೇಳಿದ್ದು ಕಾಯ್ತಾ ಇರ್ತಾರೆ ಅಂತ. ಕಾಯ್ತಾ ಇರ್ತಾರೆ. ಓಕೆ ಓಕೆ. ಮನದ ಬಾಗಿಲ ತೆರೆದು ಬಾರೋ ಕಾಯಿತು ಹೆನ ಬಾರೋ ಕಾಯಿತಿ ಹೆನ ಬಾರೋ ಕಾಯುತ್ತಿರುವೆ ಬಾರೋ ಕಾಯಿತಿ ಸಮೀಹ ಬಂದಾಗ ಸಮೀಹ ಬಾ ಸಮೀಹ ಬಂದಾಗ ದೂರವೇ ನಿಂತು ಅಪು ಬವಾದೇನ ಯಾಕೆ ತಲ್ಲನ ತಳ್ಳ ಇಲ್ಲ ನಾನು ಅಲ್ಲ ತಳ್ಳಣ್ಣ ಅಂತ ತಳ್ಳಣ್ಣ ಲಾಸ್ಟ್ ಅಣ್ಣ ಮಾಡ್ಬಿಡ್ತೀನಿ ತಳ್ಳಣ್ಣ ತಳ್ಳಣ್ಣ. ಈಗ
ನಮ್ಮ ವೀಕ್ಷಕರು ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಕೇಳೋದಕ್ಕೆ. ಪ್ರಶ್ನೆಗಳು ಕೇಳೋದಕ್ಕೆ ಮುಂಚೆ ಒಬ್ಬರು ಭಾಳ ಸ್ಪೆಷಲ್ ವ್ಯಕ್ತಿ ನಿಮ್ಮ ಹತ್ರ ಎಲ್ಲ ಮಾತಾಡಬೇಕು ಅಂತ ಹೇಳಿದರು. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಎಸ್ಪೆಷಲಿ ನಮ್ಮ ದೀಪಿಕಾ ಹತ್ರ ಮಾತಾಡಬೇಕು ಅಂತ ಹೇಳಿದರು. ಅವ್ರು ಯಾರು ಅಲ್ಲ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಹಲೋ ಅಣ್ಣ, ಅಣ್ಣ ಒಂದು ನಿಮಿಷ ಲೌಡ್ ಸ್ಪೀಕರ್ಗೆ ಹಾಕ್ತೀನಿ ಅಣ್ಣ, ಮಾತಾಡಿ. ಇಲ್ಲಿ ದೀಪಿಕಾ ಅವರು, ದೀಪಕ್ ತಿಮ್ಮಯ್ಯ ಅವರು ಇದ್ದಾರೆ. ಆಮೇಲೆ ಒಂದು ನಿಮಿಷ ಅಣ್ಣ. ಹಲೋ ಓ ಅಣ್ಣ, ಇಲ್ಲಿ ಶೂಟಿಂಗ್ ಅಲ್ಲಿ ಇದ್ದೆ ಅಣ್ಣ, ಅದೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಹೇಗಿದ್ರಿ ಅಣ್ಣ? ಹಾ, ಎಲ್ಲ ಚೆನ್ನಾಗಿದ್ದಾರಣ. ಶಿಲ್ಪಾ ಚೆನ್ನಾಗಿದ್ದಾರ? ಹಾ, ಎಲ್ಲ ಚೆನ್ನಾಗಿದ್ದಾರಣ. ದೀಪಿಕಾ ಅವ್ರು ಇಲ್ಲಿದ್ದಾರೆ, ಮಾತಾಡ್ಬೇಕು ಅಂತಂದ್ರು. ಮಾತಾಡಿ ಅಣ್ಣ. ನಮಸ್ಕಾರ ದೀಪಿಕಾ ಅವ್ರಿಗೆ. ಹಲೋ, ಹಾಯ್ ಸರ್, ಹೇಗಿದ್ದೀರಾ? ಅಯ್ಯೋ, ಪಕ್ಕದ ಸುಜನ್ ಇರ್ಬೇಕಾದ್ರೆ ನಗಕ್ಕೆ ನಮ್ಮ ಬರ. ಅಯ್ಯೋ, ಸುಜನ್ ನಮ್ಮ ನಂಬಿ ಎಷ್ಟು ನಗಿಸ್ತಾರೆ ಗೊತ್ತಾ? ಥ್ಯಾಂಕ್ ಯು, ಅದೊಂದು ಕಾಂಪ್ಲಿಮೆಂಟ್ ಆಗಿ ತಗೊಂತೀನಿ. ಇನ್ನೇನು ಆಮೇಲೆ ಇನ್ನೊಂದು ಹೇಳ್ಬೇಕು ನಿಮ್ಗೆ, ನಾನು ನಿಮ್ ಕನ್ನಡ ಫ್ಯಾನ್ ಆಗೋಗ್ಬಿಟ್ಟಿದ್ರಿ. ಯಾಕೆ ಅಷ್ಟು ಕೆಟ್ಟದಾಗಿದ್ಯಾ? ಅಷ್ಟು ಚೆನ್ನಾಗಿದ್ಯಾ? ಅಯ್ಯೋ, ತುಂಬಾ ತುಂಬಾ ಚೆನ್ನಾಗಿದೆ, ನಿಜವಲ್ಲ ನಿಮ್ ಕನ್ನಡ ಸೂಪರ್ ಆಗಿದೆ. ಅಣ್ಣ, ಅಣ್ಣ ಅಶ್ವಿನಿ, ಅಶ್ವಿನಿ ಅವರು ಇದ್ದಾರೆ ಅಣ್ಣ, ನಮ್ಮ ಮಹಾಪರ್ವ ಸೀರಿಯಲ್ ಮಾಡಿದ್ರಲ್ಲ ಅಣ್ಣ, ಒಂದ್ ನಿಮಿಷ. ಸಿಎಂ ಎಲೆಕ್ಷನ್ ಇಟ್ಕೊಳ್ದೆ ಸಿಎಂ ಅದು. ಓಕೆ ಓಕೆ ಓಕೆ. ಹಲೋ ಹಲೋ, ನಮಸ್ಕಾರ ಅಶ್ವಿನಿ ಅವ್ರಿಗೆ. ನೀವು ನೀವು ತುಂಬಾ ಲಕ್ಕಿ ಚಾಂಪ್ ನೀವು. ಯಾಕೆ ಸರ್? ಅರೆ, ನೀವು ಎಲೆಕ್ಷನ್ಗೆ ನಿಂತ್ಕೊಳ್ಳಿಲ್ಲ, ಎಲ್ಲೂ ಕಂಟೆಸ್ಟೇ ಮಾಡಿದ್ರೆ ಸಿಎಂ ಆಗ್ಬಿಟ್ಟಿಲ್ಲ. ಸೂಪರ್, ನಮ್ನ ವೈಫ್ ಎಲ್ಲ ನೋಡ್ತಾ ಇರ್ತಾರೆ ನಿಮ್ ಸೀರಿಯಲ್. ಟೈಮ್ ಸಿಕ್ಕಾಗ ನಾನು ನೋಡ್ಲೇಬೇಕು, ಬಿಕಾಸ್ ಮನೇಲಿ ಆಪ್ಷನ್ ಇಲ್ಲ ಅಲ್ವಾ. ಸೊ ವೈಫ್ ಯೂಶಲಿ ಅವ್ರೇನ್ ನೋಡ್ತಾರೆ ಅದೇ ನಮ್ದು ಆಪ್ಷನ್. ಅವ್ರು ನೋಡೋದಕ್ಕೆ ನೀವು ನೋಡ್ತಿದ್ರಾ? ನೀನೇ ಬರೀ ನೀನೇ ಅನ್ನೋ ಸಿನಿಮಾ ಡೈರೆಕ್ಟರ್ ಬಂದಿದ್ದಾರೆ ನಮ್ಮ ದೀಪಕ್ ತಿಮ್ಮಯ್ಯ ಅವರು. ವಿಶ್ ಮಾಡ್ಬಿಡಿ ಅಣ್ಣ ಪ್ಲೀಸ್. ಹಲೋ, ನಮಸ್ಕಾರ ಶಿವಣ್ಣ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಬಹಳ ದಿನ ಆಯ್ತು ನಿಮ್ಮನ್ನು ಕಂಡು. ತಪ್ಪದೆ ನಮ್ಮ ಸಿನಿಮಾ ಮಾತ್ರ ನೋಡ್ಲೇಬೇಕು, ನೀವು ಪ್ರೀಮಿಯರ್ಗೆ ಬರಬೇಕು, ನಿಮ್ಮ ವಿಶ್ವಾಸು ಆಶೀರ್ವಾದ ಎಲ್ಲ ಬೇಕು ನಮಗೆ. ನಿಮ್ಮಿಂದ ಒಂದು ರಿಕ್ವೆಸ್ಟ್ ಹೋದ್ರೆ ಸಾಕಷ್ಟೇ, ಜನರಿಗೆ ಎಲ್ಲ ನೋಡ್ಬಿಡ್ತಾರೆ ನಮ್ಮ ಸಿನಿಮಾನ. ಖಂಡಿತ, ಯಾಕಂತಂದ್ರೆ ನಿಮ್ ತರ ಎಕ್ಸ್ಪೀರಿಯನ್ಸ್ ಇರೋರು ಬರ್ಬೇಕು ಸಿನಿಮಾಗೆ, ನಿಮ್ ತರ ಎಕ್ಸ್ಪೀರಿಯನ್ಸ್ ಇರೋರು ಬಂದು ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಕೊಡ್ಬೇಕು. ಸೊ ಅವಾಗ ಕನ್ನಡ ಇಂಡಸ್ಟ್ರಿ. ನನಗೊಂದು ಆಸೆ ಇದೆ, ನಿಮ್ಮನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ಬೇಕು ಒಂದ್ ದಿನ ಅಂತ. ನೀವೊಂದ್ಸಲಿ ಬರ್ಬೇಕು ನಮ್ಮ ಮಜಾ ಟಾಕೀಸ್ಗೆ. ಹಲೋ, ಎಲ್ಲಿ ಮಾಡ್ತೀರಾ ಶೂಟಿಂಗ್? ಅಣ್ಣ, ಇಲ್ಲ ಕಂಠೀರವ. ಸರ್ಪ್ರೈಸ್, ಕಂಠೀರವ ಅಲ್ಲಿದ್ದೀನಿ. ವಿಜಯ್ ವಿಜಯ್ ಅಂತ ಬರ್ತಾರೆ. ಒಂದು ನಿಮಿಷ ಬಂದ್ಬಿಟ್ರೆ, ಒಂದೇ ಒಂದ್ ಸೆಕೆಂಡ್ ಬಂದೋಗ್ಬಿಡಿ ಅಣ್ಣ ಪ್ಲೀಸ್. ಒಂದು ನಿಮಿಷ. ಓಕೆ ಅಣ್ಣ, ಕಳಿಸ್ತೀನಿ ಕಳಿಸ್ತೀನಿ. ಅಲ್ಲಿ ಅಲ್ಲಿ ಮಂಜುಷ್ ಅಲ್ಲಿ ಪ್ರಸಾದ್ ಹತ್ರ. ನಾನೊಂದು ಇದು ಮಾಡ್ಕೊಳ್ಳ, ಡ್ಯಾಬ್ ಮಾಡ್ಕೊಳ್ಳ, ನಿಮಿಷ ಇದೆಯಾ? ಟೈ, ಹಾ, ಟಚ್ ಅಪ್ ಕೊಡ್ರ. ಟಚ್ ಕೆಂತು, ಐ ಡೋಂಟ್ ನೋ, ವೆರಿ ಕನ್ಫ್ಯೂಸ್ಡ್ ಇಫ್ ಇಟ್ಸ್ ಹಿಮ್ ಡೀಪ್. ಐ ಹ್ಯಾವ್ ಇಟ್ ಡೌಟ್ ಹಿಮ್ ಅವರ ಬೇರೆ ಯಾರು ಅಂತ ಕನ್ಫ್ಯೂಸ್. ಹೌದಾ? ಅವರೇ ವಾಯ್ಸ್. ನೀರು ಕೊಡು. ಹೇಳಿದ್ರಲ್ಲ ನನಗೆ, ಹಾ, ನೀವು ಎಷ್ಟು ಭಾಳ ದಿನ ಆಯಿತು ಕಾಣದೆ ಅಂತ.
Okay. I've not met him for a long time. Huh? ಇವಣ್ಣ ಬರೋ ಅಷ್ಟರಲ್ಲಿ ಒಂದಷ್ಟು ಆಡಿಯನ್ಸ್ ಕ್ವೆಶ್ಚನ್ಸ್ ಅನ್ನ ತಗೊಳ್ಳೋಣ. ಓಕೆ, ಯಾರು ಕೇಳ್ತೀರಾ ಪ್ರಶ್ನೆ? ಹಾಯ್ ಸುಜನ್ ಮಾಮ. ಹಾಯ್. ಇವತ್ತು ಕ್ವೆಶ್ಚನ್ ಗಿಂತ ನಾನು ಒಂದು ಚಾಲೆಂಜ್ ಕೊಡ್ತಾ ಇದೀನಿ ನಿಮಗೆಲ್ಲ. ನಮಗೆ? ಹಾ. ಇಲ್ಲಿ ನನ್ನ ತಂಗಿ ಇದ್ದಾಳೆ. ಹಾ. ಅವಳು ನನ್ನ ಹೆಸರು ಕುಶಾಲ್ ಅಂತ. ಹಾ, ವೆರಿ ಗುಡ್. ಅವಳು ಅವಳ ಹೆಸರು ವರ್ಷ ಅಂತ. ಅವಳು ಯು ಕೆ ಜಿ ಓದ್ತಾ ಇದ್ದಾಳೆ. ನನ್ನ ತಂಗಿನೇ ನಿಮ್ ಚಾಲೆಂಜ್. ಅವಳು ನಿಮ್ಗೇನು ತೋರಿಸ್ತಾಳೆ ಅದನ್ನ ನೀವು ಮಾಡ್ಬೇಕು. ನಾನಾ? ಹಾ. ನೀವೆಲ್ಲಾರು? ಎಲ್ಲರೂ. ಹಾ. ಆರ್ ಯು ರೆಡಿ ಟು ಅಕ್ಸೆಪ್ಟ್ ದ ಚಾಲೆಂಜ್? ಓಕೆ. ಆಗುತ್ತೆ. ಯಾಕೆ ಸರ್ ಆಗುತ್ತೆ? ಆಗುತ್ತೆ. ಬಾಕಂದ ಮಕ್ಕಳು ಏನೇನೋ ಮಾಡ್ತವೆ. ಏನೋ ಆಯ್ನೋ. ವಾವ್, ಏನ್ ಕಾನ್ಫಿಡೆಂಟ್ ಆಗಿ ಬರ್ತಾ ಇದ್ದಾರೆ. ವಾಹ್, ತಗ ಅದ ಮೆಚ್ಚಿದೆ ನಮಗೆ. ಓ ಮೈ ಗಾಡ್. ಹಾ, ಇವಾಗ ಯಾರು ಮಾಡ್ಬೇಕು? ಫಸ್ಟ್ ದೀಪಕ್ ತುಮೇ ಸರ್, ಅವ್ರಿಗೆ ತುಂಬಾ ಅಭ್ಯಾಸ ಆಗಿದೆ. ಹುಳ ಹೋಗಿ ಮಾಡಿ, ಫಸ್ಟ್ ನೀವೇ ಮಾಡ್ಬೇಕು. ಹಾ, ನಿಮ್ ಫಾಲೋ ನಾವೆಲ್ಲ, ನೀವು ಮಾಡಾದ್ಮೇಲೆ ನಾವು ಮಾಡ್ತೀವಿ. This is the most difficult trick in the world. Next. ಹಾ ದೀಪಿಕಾ, ಹಾ ಕಮಾನ್. ವಾವ್, ಏನ್ ಗ್ರೇಟ್. ನೋಡೇ ಇಲ್ಲ. ಓಕೆ, ಇನ್ನೊಂದ್ಸತಿ ಟ್ರೈ ಮಾಡಿ. ಹೋಗ್ಬಿಡ್ಬೋದು. ಆಗಲ್ಲ ಆಂಟಿ ಮಾಡೋದಮ್ಮ. ಆಂಟಿ ಬಾ. ಆಂಟಿ ನಾನ್ ಮಾಡಿದ್ರೆ ಗೊತ್ತಲ್ಲ. ಆಗಲ್ಲ ಶ್ರುಜಾ, ಸಾರಿ. ಅದ್ ನಮಗ್ ಗೊತ್ತಿತ್ತು, ಅದಕ್ಕೆ ಮಗು ಕೈಲಿ ಮಾಡಿಸಿ. ಸೂಪರ್ ಚಿನ್ನಿ ಹೊಡಿ ಹಣ್ಣು. ವಾವ್, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ಲಿ ಜೋನ ಹೊಡಿರೋ ಕ್ಲಬ್ಸು. ನೆಕ್ಸ್ಟ್ ಯಾರು ಪ್ರಶ್ನೆ ಕೇಳ್ತಾ ಇರೋದು? ಹಾ ಹಲೋ ಹಲೋ, ಎಲ್ಲಮ್ಮ ಇದೆ ಇದೆ ಗಡೆ ಹಾಕೋ. ತುಂಬ ಚೆನ್ನಾಗಿದ್ಯಾ? ಈ ಕನ್ನಡ ಹೇಗಿದೆ? ಸಗದಾಗಿದೆ ಅನ್ಸುತ್ತಲ್ಲ ಕನ್ನಡ. ನೀವೆಲ್ಲ ಸಾರಿ ಬಕ್ರ ಮಾಡಿದ್ದಕ್ಕೆ ಸಾರಿ. ಸೂಪರ್ ಆಗಿ ಮಾತಾಡ್ತೀರಾ ನೀವತ್ತು. ಎಕ್ಸ್ಟ್ರಾ ಇದ್ದಾರೆ. ಏನು ಏ ವಾವ್, ಇಟ್ಸ್ ಅನ್ಬಿಲೀವಬಲ್. ಬಾ, ಓ ಎಲೆಕ್ಷನ್ ಅಲ್ಲಿ ತೆಗೆದ್ರು ಸಿ ಎಮ್. ವಾವ್. ಹಲೋ ಹಲೋ, ಬನ್ರಿ ಇಲ್ಲಿ ಬನ್ರಿ ಇಲ್ಲಿ. ಸುಜಾ ಏನು ಬಾ. ಅಯ್ಯೋ ದೇವ, ಫೋನಲ್ಲಿ ಮಾತಾಡ್ಸಿದ್ದ ಮಾತಾಡಿ. ಪಾಪ ಟಚ್ಅಪ್ ಎಲ್ಲ ತಗೊಂಡ್ರು ಅವರು. ನೆಕ್ಸ್ಟ್ ಸಿನಿಮಾ ನಿಮ್ಮನ್ನ ಹಾಕೊಂಡ್ ಮಾಡ್ಬೇಕು ಸರ್. ಹಾಕೊಂಡ್ ಮಾಡಿ ಸರ್. ಏನಂತೆ ಹಾಕೊಳ್ತೀವಿ ಅದಕ್ಕೇನಂತ. ನಮ್ಮ ಮಜಾ ಟಾಕಿಸಿನ ಶಿವಣ್ಣ, ಸುಮ್ಮನೆ ನಾವು ತಮಾಷೆಗೋಸ್ಕರ ಸುಮ್ಮನೆ ಉಪಕಾರ ಮಾಡಿದ್ವಿ. ಮತ್ತೆ ಶಿವಣ್ಣ ಅವರೇ, ಹೇಗಿದ್ರಿ? ಸೂಪರ್ ಆಗಿದ್ದೀನಿ ಸುಜಾ, ಸಕ್ಕದಾಗಿದ್ದೀನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇದು ನನ್ನ ರೆಗ್ಯುಲರ್ ವಾಯ್ಸು ನೋಡಿ. ನಗ್ಬೇಕು ನಗ್ಬೇಕು ಅಂದ್ರೆ ಹೆಂಗ್ ನಗ್ತಾವ್ ನೋಡಿ. ತುಂಬಾ ತುಂಬಾ ಜನ ವೈಟ್ ಮಾಡ್ತಿದ್ರಿ ಅಂತ ಕಾಣುತ್ತೆ. ಪಾಪ ಆಚೆ ಕಡೆ ಬಂದು ನನ್ನೇ ಕೇಳ್ತಾವ್ರು, ಶಿವಣ್ಣ ಅವ್ರ ಮ್ಯಾನೇಜರ್ ಅಂತ ನೀವು ಯಾವಾಗ ಬರ್ತಾರೆ ಅಂತ. ಏನ್ ಹೇಳಿ? ತಮ್ಮ ನಾಮಧೇಯ ಯೋಗಿ ಅಂತ. ಯೋಗಿ, ತಾವು ಶಿವಣ್ಣನ ವಾಯ್ಸ್ ಮಾಡ್ತೀನಿ ಅಂದ್ಬಿಟ್ಟು ಪಾಪ ಇವ್ರಿಗೆಲ್ಲ ಬಕ್ರ ಮಾಡಿದ್ರ. ಇವ್ರ ಪಿಕ್ಚರ್ಗೆ ದಯವಿಟ್ಟು ವಿಶ್ ಮಾಡ್ಬಿಟ್ಟು ತಾವಿಲ್ಲಿಂದ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ಶಿವಣ್ಣನ ವಾಯ್ಸ್ ಅಲ್ಲೇ ದೀಪಿಕಾ ಕಾವ ಅವರೇ,
ನಿಮ್ಮ ಪಿಕ್ಚರ್ಗೆ ಒಳ್ಳೇದಾಗಲಿ, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ನಿಮ್ಮ ಥರ ಯಂಗ್ಸ್ಟರ್ಸ್ ಎಲ್ಲ. ಆಮೇಲೆ ದೀಪಕ್ ತಿಮಾರ್ ಅಂತೂ ತುಂಬ ಜೋಬದು, ತುಂಬ ಜನಕ್ಕೆ ಗೊತ್ತಿದೆ. ಸೊ ಈ ಥರ ಯಂಗ್ಸ್ಟರ್ಸ್ ಎಲ್ಲ ಬಂದು ಸಿನಿಮಾ ಮಾಡಬೇಕು ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದೆ. ನೀವಂತೂ ಸಿನಿಮಾದಲ್ಲಿ ಸಿಗ್ದಿರೋ ಪೊಸಿಷನ್ಗೆ ಹೋಗ್ಬಿಟ್ಟಿದೆ, ಸಿ ಎಮ್ ಆಗಿಬಿಟ್ಟಿದ್ದೀರ. ನಿಮಗೂ ಆಲ್ ದ ಬೆಸ್ಟ್. ಒಟ್ಟಾರೆಯಾಗಿ ನಿಮ್ಮ ನೀನೇ ಬರೀ ನೀನೇ ಸಿನಿಮಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್. ಥ್ಯಾಂಕ್ ಯು ಯೋಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಿಮ್ಮ ಸಿನಿಮಾ ಬಗ್ಗೆ ಸಾಕಷ್ಟು ಒಳ್ಳೆಯ ಒಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಾ. ಇವತ್ತು ಮಜಾ ಟಾಕೀಸಿಗೆ ಬಂದಿದ್ದೀರಾ. ಎಲ್ಲದರ ತುಂಬ ಸಂಗೀತ ಇದೆ. ಸಂಗೀತ ಅದೊಂದು ಬಹಳ ವರ್ಷಗಳ ನಂತರ ತುಂಬ ಸಂಗೀತ ಅಂತಂದರೆ ಕೇಳುವಷ್ಟು, ಕೇಳಿ ಇಷ್ಟಪಡುವಷ್ಟು ಹೇಳಿದ್ರೆ ಮನೋಮೂರ್ತಿಯವರು ಬಹಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಹೇಳಬೇಕು ಅಂತಂದ್ರೆ ರೀ ರೆಕಾರ್ಡಿಂಗ್ ಅನ್ನು 3 ಬಾರಿ ಮಾಡಿದ್ದಾರೆ ಖುಷಿ ಆಗೋ ತನಕ. ಯಾಕೆ ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿರಲ್ವಾ? ಅಲ್ಲ, ಇದು ಇನ್ನೆಷ್ಟು ಚೆನ್ನಾಗಿ ಮಾಡಬಹುದು, ಇಂಪ್ರೂವ್ಮೆಂಟ್ ಇನ್ನು ಹೇಗೆಲ್ಲ ಮಾಡಬಹುದು, ಯಾವ್ಯಾವ ವಾದ್ಯಗಳನ್ನು ಹಾಕಿದ್ರೆ ಇನ್ಯಾವ ರೀತಿ ಭಾವನೆ ಮೂಡಬಹುದು ಅಂತೆಲ್ಲ ಯೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು. ಆ ಶ್ರದ್ಧೆಯನ್ನ ಸಿನಿಮಾದಲ್ಲಿ ನೋಡಬಹುದು ಅಂತ. ಮತ್ತು ಅನೇಕ ಮಂದಿ ಕೇಳಿದ್ರು ನೀವು ಟಿವಿಯಿಂದ ಬಂದಿರತಕ್ಕಂಥದ್ದು ಯಾವ ರೀತಿ ನೀವು ಸಿನಿಮಾ ಮಾಡಬಹುದು ಅಂತ, ಅದನ್ನ ಅದು ಮರ್ಯಾದೆ ಪ್ರಶ್ನೆ ಕೂಡ ಅಂತ ಅನ್ಸುತ್ತೆ. ಮತ್ತೆ ಬಹಳಷ್ಟು ಬಾರಿ ನಾನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಂದ್ರಜಿತ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ಕೇಳ್ತಿರ್ತಾರೆ ಯಾವಾಗ ಯಾವಾಗ ಸಿನಿಮಾ ಬರುತ್ತೆ ಅಂತ, ಅವ್ರಿಗೆ ಮೊದಲು ತೋರಿಸ್ಬೇಕಾಗ್ತದೆ. ಅವ್ರು ನನಗಂತೂ ಚಾನ್ಸ್ ಕೊಟ್ಟಿಲ್ಲ ಪಿಕ್ಚರ್. ಇನ್ ಮುಂದೆ ಆದ್ರೆ ಡಾನ್ಸ್ ನೋಡಿ ಕೊಡ್ಬೋದಲ್ಲ. ತುಂಬಾ ಶ್ರಮ ಪಟ್ಟಿದ್ದಾರೆ ದೀಪಕ್ ಅವರು. ಇವರು ಡಾನ್ಸ್ ನೋಡಿ ನೀವು ಪಿಕ್ಚರ್ ಮಾಡ್ತಾ ಇದೀರ ಅಂತ ಕಮಿಟ್ ಮಾಡಿಸ್ಕೊತಾ ಇದಾರೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಡಾನ್ಸ್ ಮಗು ಡಾನ್ಸ್ ಅಂತ. ಓಕೆ, ತಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬನ್ನಿ. ನೀನೇ ಬರೀ ನೀನೇ ಚಿತ್ರತಂಡದವರಿಗೆ ಧನ್ಯವಾದ ಹೇಳ್ತಾ ಯೂನಿಬಿಕ್ಸ್ ಇಂದ ಒಂದು ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ. ಮಿಸ್ಟರ್ ಲಂಕೇಶ್, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೂ ಮಜಾ ಮಾಡೋಣ, ಇದೇ ತರ ನಗ್ತಾ ಇರೋಣ. ಅಲ್ಲಿವರೆಗೂ ನಮ್ಮ ಲಂಕೇಶ್ ಅವ್ರ ತರ ನೀವು ನಗ್ತಾ ಇರಿ, ನಗಿಸ್ತಾ ಇರಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ರಾಮರಾಜ್ ಬನಿಯನ್ ಅರ್ಪಿಸುವ ಮಜಾ ಟಾಕೀಸ್, ಕೋಪವರ್ಡ್ ಬೈ ಯೂನಿಬಿಕ್ ಕುಕೀಸ್ ಅಂಡ್ ಇಂಪೀರಿಯಲ್ ಬ್ಲೂ ಸೂಪರ್ ಹಿಟ್ ಮ್ಯೂಸಿಕ್ ಸೀರೀಸ್. ಗುಡ್ ನೈಟ್, ಥ್ಯಾಂಕ್ ಯು, ಬಾಯ್.